ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಸಿಗುವ ಕೆಲವೊಂದು ವೇಸ್ಟ್ ಪದಾರ್ಥವನ್ನು ಉಪಯೋಗಿಸ್ಕೊಂಡು ಗುಲಾಬಿ ಗಿಡದ ಬುಡದಲ್ಲಿ ಹೊಸ ಚಿಗುರನ್ನು ಹೇಗೆ ಪಡೆಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಥ್ಯಾಂಕ್ ಯು. ಹಾಗೆ ನಾನು ಟೆರೆಸ್ ಗಾರ್ಡನ್ ಬಗ್ಗೆ ಆಲ್ರೆಡಿ ಸುಮಾರು ವೀಡಿಯೋಗಳನ್ನು ಮಾಡಿದ್ದೀನಿ ಚಾನಲ್ಗೆ ಹೋಗಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ, ಉಪಯುಕ್ತ ಮಾಹಿತಿ ಸಿಗುತ್ತೆ ಅಂತ ದಯವಿಟ್ಟು ನೋಡಿ ಮತ್ತು ಪ್ರೋತ್ಸಾಹ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಈ ಗುಲಾಬಿ ಗಿಡದಲ್ಲಿ ಇದೊಂದು 3 ವಾರದ ಹಿಂದಿಂದ ಈ ಹೊಸ ಚಿಗುರು ಬಂದಿದೆ. ಅದು 2-2 ಚಿಗುರು ಬರ್ತಾ ಇದೆ. ಸೊ ಈ ಚಿಗುರು ನನಗೆ, ನಾನು ಯಾವಾಗ ಈ ಒಂದು ಪದಾರ್ಥವನ್ನು ಹಾಕ್ತೀನಲ್ಲ, ಆವಾಗ ನನಗೆ ಈ ಗುಲಾಬಿ ಗಿಡದಲ್ಲಿ ಈ ರೀತಿಯ ಚಿಗುರುಗಳು ಬರೋದನ್ನು ನಾನು ಕಂಡುಕೊಂಡಿದ್ದೀನಿ. ಇಲ್ಲ ಅಂತಂದರೆ ನನಗೆ ಅಷ್ಟು ಈಸಿಯಾಗಿ ಈ ರೀತಿ ಚಿಗುರುಗಳು ಬರಲ್ಲ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ಲಾಗಿ ಬೇರೆ ಏನೂ ಇಲ್ಲ, ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವ ಬನಾನಾ ಸಿಪ್ಪೆ ಇರುತ್ತಲ್ಲ, ಬನಾನಾ ಅಂದರೆ ಬಾಳೆಹಣ್ಣಿನ ಸಿಪ್ಪೆ, ಮತ್ತು ಯೂಸ್ ಮಾಡಿ ವಾಶ್ ಮಾಡಿರುವಂತಹ ಟೀ ಪೌಡರನ್ನು ಇಲ್ಲಿ ನಾನು ಎರಡನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕೇನು ಅದು ಇಷ್ಟೇ ಇರಬೇಕು, ಇದೇ ಇಷ್ಟೇ ಇರಬೇಕು ಅನ್ನೋದೇನೂ ಇಲ್ಲ. ಎರಡನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡ್ತೀನಿ, ಅಂದರೆ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಪೇಸ್ಟ್ ಮಾಡೋದು. ನೋಡಿ, ಅದು ಈ ಥರ ಕಾಣಿಸುತ್ತೆ. ಓಕೆ, ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಮಿಕ್ಸಿಯಲ್ಲಿ ರುಬ್ಬಬೇಕು, ನಿಮಗೆ ಎಷ್ಟು ಈ ಥರ ಬಂದರೆ ಆಯಿತು. ಇದನ್ನು 1 ಸ್ಪೂನು ಇಲ್ಲ 2 ಸ್ಪೂನು ಎವ್ರಿ ವೀಕ್ ನೀವು ಗಿಡಕ್ಕೆ ಹಾಕಿದರೆ ಖಂಡಿತ ನಿಮಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಸಿರಾಗಿರುತ್ತೆ, ಆಮೇಲೆ ಹೊಸ ಚಿಗುರುಗಳು ಬರುತ್ತೆ. ನೋಡಿ, ಈ ಥರ ಟೀ ಪುಡಿ ಯೂಸ್ ಮಾಡಿರೋ ಟೀ ಪುಡಿ ಆಯಿತಾ, ಯೂಸ್ ಮಾಡಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಬೇರೆ ಯಾವುದೇ ಕಂಟೆಂಟ್ ಇರುವ ಸ್ವೀಟು ಅಥವಾ ಬೇರೆ ಏನು ಇರಬಾರ್ದು. ಆಮೇಲೆ ಇದು ಬನಾನಾ ಸಿಪ್ಪೆ ಗೊತ್ತಲ್ಲ, ಇದನ್ನು ನೀವು ಯೂಸ್ ಮಾಡಿ ಇರುವಂಥ ಬನಾನಾ ಸಿಪ್ಪೆ, ಐ ಮೀನ್. ಸೊ ಇದನ್ನ ನೋಡೋಣ ಇವಾಗ ಹೇಗೆ ಹಾಕೋದು ಅಂತ. ನೋಡಿ, ಈ ಥರ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ನೀವು ಅದರಲ್ಲಿ 1-2 ಸ್ಪೂನ್ ಹಾಕಿ ಗಿಡ ನೋಡಿಬಿಟ್ಟು ಅದನ್ನ ಹಾಕಿ. ನಾನು ಈ ನೋಡಿ ದೊಡ್ಡ ಗಿಡಕ್ಕೆ 2 ದೊಡ್ಡ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ. ತಿರ್ಗಾ ಆ ಮಣ್ಣನ್ನು ಮುಚ್ಚಬೇಕು ಆಯಿತಾ, ಮುಚ್ಚಬೇಕು, ಖಂಡಿತವಾಗ್ಲೂ ಮುಚ್ಚಬೇಕು. ಆಮೇಲೆ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಕೊಡಬೇಕು, ಸ್ವಲ್ಪ ನೀರು ಕೊಟ್ಟರೆ ಸಾಕು ಇಷ್ಟೇ, ಬೇರೆ ಏನೂ ಇಲ್ಲ. ನೋಡಿ, ಇಲ್ಲೂ ಹಾಗೆ ನಾನು ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಈ ಮಿಕ್ಸನ್ನು ಹಾಕಿ ತಿರ್ಗ ನಾನು ಮುಚ್ತಾ ಇದ್ದೀನಿ. ಇದರಲ್ಲಿ ಬೇರೆ ಏನೂ ಇಲ್ಲ, ನಾನು ಬರೀ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಟೀ ಪೌಡ್ರನ್ನು ಹಾಕಿದ್ದೀನಿ. ಸೊ ನಿಮಗೆ ಎಗ್ ಶೆಲ್ ಇದ್ರೂ ಕೂಡ ಇದ್ರ ಜೊತೆಗೆ ಏನದನ್ನ ಮಿಕ್ಸ್ ಮಾಡ್ಕೋಬೋದು. ಅದು ಇನ್ನೂ ಒಳ್ಳೆಯದು, ಇವತ್ತು ಇರಲಿಲ್ಲ, ನಾನು ಒಂದೊಂದು ಸಲ ಇದ್ದರೆ ಹಾಕ್ತೀನಿ. ಅದನ್ನು ಸುಮಾರು ಸಲ ಇರುತ್ತೆ, ಒಂದೊಂದು ಸಲ ತುಂಬ ಸಲ ಇರುತ್ತೆ, ಅದನ್ನು ಯೂಸ್ ಮಾಡ್ತೀನಿ ನಾನು. ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಆಯಿತಾ. ಸೊ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆಯದು ಅಂತ ಅಂದರೆ, ಪ್ರತಿ ಸಲ ನೀವು ಅದನ್ನು ಈ ಮಿಕ್ಸನ್ನು ಇಲ್ಲಿ ಮಿಶ್ರಣವನ್ನು ಇಲ್ಲಿ ಹಾಕುವಾಗ ಒಂದೇ ಕಡೆ ಹಾಕಿಬಿಡಿ, ಒಂದೊಂದು ಸಲ ಒಂದೊಂದು ಜಾಗವನ್ನು ನೀವು ನೋಡಿಕೊಂಡು ಹಾಕಬೇಕು. ಹಾಗಾದಾಗ ಏನಾಗುತ್ತೆ, ಇದರಿಂದ ಏನು ಯೂಸಪ್ಪ ಅಂತಂದರೆ, ಮಣ್ಣುಗಳು ಸಡಿಲ ಆಗುತ್ತೆ, ಆಮೇಲೆ ಗಾಳಿ ಬೇರನ್ನು ರೀಚ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಹೊಸ ಚಿಗುರು ಬರೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಬನಾನಾ ಮತ್ತು ಬನಾನಾ ಸಿಪ್ಪೆ ಮತ್ತು ಟೀ ಪೌಡ್ರು ಮಿಕ್ಸ್ ಇದೆಯಲ್ಲ, ಅದು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡುತ್ತೆ, ಗಿಡಗಳಿಗೆ ಗಾಳಿ, ಗಿಡದ ಬೇರುಗಳಿಗೆ ಗಾಳಿ ಆಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಹಾಕಬೇಕು. ಆಮೇಲೆ ಅದೇ ನಾನು ಹೇಳಿದಾಗೆ ಪ್ರತಿ ಸಲ ಒಂದೇ ಜಾಗದಲ್ಲಿ ಹಾಕಬೇಡಿ, ಅಟ್ಲೀಸ್ಟ್ ಎಲ್ಲ ಪಾಟ್ ಸುತ್ತ ಒಂದೊಂದು ಸಲ ಒಂದೊಂದು ಜಾಗದಲ್ಲಿ ಹಾಕೋಕ್ಕೆ ನೀವು ಜಾಗ ಮಾಡಿಕೊಡಿ. ಇವಾಗ ನೋಡಿ, ನಾನು ಇದು ಮಲ್ಲಿಗೆ ಗಿಡಕ್ಕೂ ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಲ್ಲಿಗೆ ಗಿಡ ಹಾಕಿದಾಗಿಂದ ಒಳ್ಳೆ ಚಿಗುರು ಬರ್ತಾ ಇದೆ ನನಗೆ. ಮಲ್ಲಿಗೆ ಗಿಡಕ್ಕೆ ಹಾಕ್ತೀನಿ, ದಾಸವಾಳ ಎಲ್ಲ ಗಿಡಕ್ಕೂ ಹಾಕ್ತೀನಿ, ಆ ಗಿಡ ಈ ಗಿಡ ಅಂತ ಏನಿಲ್ಲ, ಅದೇ ಯಾವ್ಯಾವ ಸಿಗುತ್ತೆ ಆವಾಗ ಹಾಕ್ತಾ ಇರ್ತೀನಿ ನಾನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೇ, ತುಂಬಾ ಸಿಂಪಲ್ಲು. ನೀವು ಈ ಟೆಕ್ನಿಕ್ನ ಫಾಲೋ ಮಾಡಿ ಹಾಗೂ ನಿಮ್ಮ ಗಾರ್ಡನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.